ಈ ವಿಡಿಯೋದಲ್ಲಿ ನಾವು ಫಸ್ಟ್ PUC ಬಯಾಲಜಿಯ ಚಾಪ್ಟರ್ ನಂಬರ್ 7 ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಚಾಪ್ಟರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಹಾಗೂ ಅದರ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಫಸ್ಟ್ PUCಯ ಎಷ್ಟೊಂದು ಚಾಪ್ಟರ್ಗಳ ಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ಗಳ ವಿಡಿಯೋ ಅಪ್ಲೋಡ್ ಆಗಿದೆ. ನೀವಿನ್ನು ನೋಡಿಲ್ಲ ಅಂತಂದರೆ ನೋಡಿ. ಅದಲ್ಲದೆ ಎಷ್ಟೊಂದು ಫಸ್ಟ್ PUC ಚಾಪ್ಟರ್ಗಳ ಮೇಲೆ ಡೀಟೇಲ್ಡ್ ಆಗಿ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದೆ, ಅದನ್ನು ಕೂಡ ನೋಡಿ ಹೆಲ್ಪ್ ತೊಗೊಳ್ಳಿ. ಫಸ್ಟ್ ಟೈಮ್ ಚಾನಲನ್ನು ನೋಡ್ತಾ ಇದ್ರಿ ಅಂತಂದರೆ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಹಾಗೂ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ಇವತ್ತು ನೋಡ್ತಾ ಇರುವಂತಹ ಈ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಚಾಪ್ಟರ್ಗೆ ವೇಟೇಜ್ ಇರುವಂತಹದ್ದು ಮೇನ್ ಎಕ್ಸಾಮ್ಗೆ 3 ಮಾರ್ಕ್ಸ್ ವೇಟೇಜ್ ಇದೆ. ಮಿಡ್ ಟರ್ಮ್ ಎಕ್ಸಾಮ್ ಆಗಿರೋದ್ರಿಂದ ಇದರಿಂದ ನಿಮಗೆ ಹೆಚ್ಚು ಮಾರ್ಕ್ಸಿನ ಕ್ವೆಶನ್ಸ್ಗಳು ಬರುತ್ತೆ. ದಟ್ ಈಸ್ 1 ಮಾರ್ಕಿಂದ ಬರಬಹುದು, 2 ಮಾರ್ಕ್ಸ್ ಹಾಗೂ 5 ಮಾರ್ಕಿಂದನೂ ಕೂಡ ಕ್ವೆಶನ್ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಲ್ಲ ಟೈಪ್ ಕ್ವೆಶನ್ಸನ್ನು ನಾನಿವಾಗ ಹೇಳ್ತಾ ಹೋಗ್ತೀನಿ, ಆನ್ಸರ್ಸನ್ನು ನಾನು ಹೇಳ್ತಾ ಹೋಗ್ತೀನಿ, ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಮೊದಲಿಗೆ 1 ಮಾರ್ಕ್ಸ್ನ ಕ್ವೆಶನನ್ನು ನೋಡೋಣ. ಸೊ ಫಸ್ಟ್ ಕ್ವೆಶನ್, ಫ್ರಾಗ್ಸ್ ಆರ್, ಅವು ಯುರಿಕೋಟೆಲಿಕಾ, ಯುರಿಯೋಟೆಲಿಕಾ, ಅಮೊನೊಟೆಲಿಕಾ ಅಂತ ಕೇಳ್ತಾರೆ. ಸೊ ಫ್ರಾಗ್ಸ್ ಆರ್ ಯುರಿಯೋಟೆಲಿಕ್, ಯಾಕೆ, ವೈ ಅಂತ ಕೇಳಿದ್ರು ಬಿಕಾಸ್ ದೇ ಎಕ್ಸ್ಕ್ರೀಟ್ ನೈಟ್ರೋಜನಸ್ ವೇಸ್ಟ್ ಯೂರಿಯಾ, ಹಾಗಾಗಿ ಅವುಗಳನ್ನು ಯುರಿಯೋಟೆಲಿಕ್ ಅಂತ ಕರಿತೀವಿ. ನೆಕ್ಸ್ಟ್, ಫ್ರಾಗ್ಸ್ ಹ್ಯಾವ್ ಎಬಿಲಿಟಿ ಟು ಅಡಾಪ್ಟ್ ಟು ಎಕ್ಸ್ಟ್ರೀಮ್ ಹೀಟ್ ಬೈ ಟೇಕಿಂಗ್ ಶೆಲ್ಟರ್ ಇನ್ ಡೀಪ್ ಬರ್ರೋಸ್. ಇದನ್ನು ನಿಮಗೆ ಮಾಡೆಲ್ ಕ್ವೆಶನ್ ಪೇಪರಿಂದ ತೊಗೊಂಡಿರುವಂಥ ಕ್ವೆಶನ್. ಸೊ ಎಕ್ಸ್ಟ್ರೀಮ್ ಹೀಟಲ್ಲಿ ಅವೇನು ಮಾಡುತ್ತೆ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಸಮ್ಮರ್ ಸ್ಲೀಪ್. ಸೊ ಸಮ್ಮರ್ ಸ್ಲೀಪನ್ನು ನಾವೇನಂತ ಕರಿತೀವಿ, ಎಸ್ಟಿವೇಷನ್ ಅಂತ ಕರಿತೀವಿ. ಓಕೆ, ಇನ್ನು ವಿಂಟರಲ್ಲಿ ಅವುಗಳು ಈ ತರಹ ಬಚ್ಚಿಟ್ಕೊಂಡ್ರೆ ಆ ಫ್ರಾಗ್ಸು, ಅದನ್ನೇನಂತ ಕರಿತೀವಿ, ವಿ ಕಾಲ್ ಇಟ್ ಆ್ಯಸ್ ಹೈಬರ್ನೇಷನ್. ಸೊ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಎಸ್ಟಿವೇಷನ್ ಅಂದರೆ ಸಮ್ಮರ್ ಸ್ಲೀಪ್, ವಿಂಟರ್ ಸ್ಲೀಪ್ ಅಂದರೆ ಹೈಬರ್ನೇಷನ್. ಓಕೆ, ನೆಕ್ಸ್ಟ್, ಹೌ ಮೆನಿ ಪೇರ್ಸ್ ಆಫ್ ಕ್ರೇನಿಯಲ್ ನರ್ವ್ಸ್ ಆರ್ ಫೌಂಡ್ ಇನ್, ಸೊ ದೇರ್ ಆರ್ 10 pairs ಆಫ್ ಕ್ರೇನಿಯಲ್ ನರ್ವ್ಸ್. ಓಕೆ, ನೆಕ್ಸ್ಟ್, ನೇಮ್ ದ ಪ್ರಾಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಟ್ಯಾಡ್ಪೋಲ್ ಆಫ್ ಫ್ರಾಗ್ ಇಂಟು ಅಡಲ್ಟ್. ಸೊ ಈ ಪ್ರೊಸೆಸ್ಸನ್ನು ಏನಂತ ಕರೀತಾರೆ, ಮೆಟಾಮಾರ್ಫೋಸಿಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ 2 ಮಾರ್ಕ್ಸ್ನ ಕ್ವೆಶನ್ ಏನೆಲ್ಲ ಬರಬಹುದು ಅಂತಂದರೆ ನೋಡಿ, ಟೈಪ್ಸ್ ಆಫ್ ರೆಸ್ಪಿರೇಷನ್ ಇನ್ ಫ್ರಾಗ್. ಸೊ ಮೊದಲನೇ ರೆಸ್ಪಿರೇಷನ್ ಯಾವುದಿದೆ ಅಂತಂದರೆ ಕ್ಯುಟೇನಿಯಸ್ ರೆಸ್ಪಿರೇಷನ್ ಇದೆ, ಅಂದರೆ ಬೈ ಸ್ಕಿನ್ ಮುಖಾಂತರ ಆಗುವಂತಹ ರೆಸ್ಪಿರೇಷನ್. ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಅಂತಂದರೆ ಪಲ್ಮನರಿ ರೆಸ್ಪಿರೇಷನ್ ಇದೆ, ಇದು ಲಂಗ್ಸ್ ಮುಖಾಂತರ ಆಗುವಂತಹ ರೆಸ್ಪಿರೇಷನ್. ಸೊ ಅದು ಲಂಗ್ಸ್ ಮುಖಾಂತರ ಯಾವಾಗ ಮಾಡುತ್ತೆ ಅಂತಂದರೆ ಲ್ಯಾಂಡ್ ಮೇಲಿದ್ದಾಗ ಲಂಗ್ಸ್ ಮುಖಾಂತರ ಮಾಡುತ್ತೆ, ಶ್ವಾಸಕೋಶದ ಮುಖಾಂತರ. ಕ್ಯುಟೇನಸ್ ರೆಸ್ಪಿರೇಷನ್ನ ಅದು ಈ ಏಸ್ಟಿವೇಷನ್ನು ಮತ್ತು ಹೈಬರ್ನೇಷನ್ ಇದ್ದಾಗ, ಅದಾದ ನಂತರ ವಾಟರಲ್ಲಿದ್ದಾಗ ಈ ರೀತಿ ರೆಸ್ಪಿರೇಷನನ್ನು ಮಾಡುತ್ತೆ. ನೆಕ್ಸ್ಟ್, ಲಿಸ್ಟ್ ದ ಡಿಫ್ರೆಂಟ್ ಸೆನ್ಸ್ ಆರ್ಗನ್ಸ್ ಪ್ರೆಸೆಂಟ್ ಇನ್ ಫ್ರಾಗ್. ಐಸ್ ನೋಡೋದಕ್ಕೆ, ಟಿಂಪ್ಯಾನಮ್ ಕಿವಿ ಅದು. ನೆಕ್ಸ್ಟ್, ಸೆನ್ಸರಿ ಪ್ಯಾಪಿಲಿ ಫಾರ್ ಟಚ್, ಟೇಸ್ಟ್ ಬಡ್ಸ್ ಟು ಟೇಸ್ಟ್ ದ ಫುಡ್. ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸ್ ಆರ್ಗನ್ಸ್ ಪ್ರೆಸೆಂಟ್ ಇನ್ ಫ್ರಾಗ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಸೆಕ್ಷುವಲ್ ಡೈಮಾರ್ಫಿಸಮ್ ಎಕ್ಸಿಬಿಟೆಡ್ ಇನ್ ಫ್ರಾಗ್. ಸೊ ಫ್ರಾಗಲ್ಲಿ ಯಾವ ತರಹ ಸೆಕ್ಷುವಲ್ ಡೈಮಾರ್ಫಿಸಮ್ ಇದೆ ಅಥವಾ ನಾವು ಮೇಲ್ ಫ್ರಾಗನ್ನು ಹಾಗೂ ಫೀಮೇಲ್ ಫ್ರಾಗನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬಹುದು ಅಂತ, ದಟ್ ಈಸ್ ಸೆಕ್ಷುವಲ್ ಡೈಮಾರ್ಫಿಸಮ್. ಸೊ ಮೇಲ್ ಫ್ರಾಗಲ್ಲಿ ಫೀಮೇಲ್ ಫ್ರಾಗಲ್ಲಿ ಇಲ್ದಿರುವಂತಹ 2 ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಒಂದು ವೋಕಲ್ ಸ್ಯಾಕ್ಸ್, ಓಕೆ, ಸೊ ವೋಕಲ್ ಸ್ಯಾಕ್ಸ್, ಆ್ಯಂಡ್ ಇನ್ನೊಂದು ಕಾಪುಲೇಟರಿ ಪ್ಯಾಡ್. ಓಕೆ, ಸೊ ಕಾಪುಲೇಟರಿ ಪ್ಯಾಡ್ ಆನ್ 4 limbs. ಓಕೆ, ಸೊ 4 limbs ಮೇಲೆ ಒಂದು ಕಾಪುಲೇಟರಿ ಪ್ಯಾಡ್ ಪ್ರೆಸೆಂಟ್ ಇರುತ್ತೆ ಫಾರ್ ಮೇಲ್ಸ್. ಓಕೆ, ಸೊ ಫೀಮೇಲ್ಸಲ್ಲಿ ಇದು ಇರೋದಿಲ್ಲ. ಸೊ ದಿಸ್ ಹೀಗೆ ಇದನ್ನು ನೋಡಿ ನಾವು ಮೇಲ್ ಫ್ರಾಗ್ ಮತ್ತು ಫೀಮೇಲ್ ಫ್ರಾಗಲ್ಲಿರುವಂಥ ಡೈಮಾರ್ಫಿಸಮ್ ಆಗಿದೆ. ನೆಕ್ಸ್ಟ್ 3 ಮಾರ್ಕಲ್ಲಿ ನಿಮಗೆ ನರ್ವಸ್ ಸಿಸ್ಟಮನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳಬಹುದು, ಸರ್ಕ್ಯುಲೇಟರಿ ಸಿಸ್ಟಮ್ ಅಥವಾ ವ್ಯಾಸ್ಕುಲರ್ ಸಿಸ್ಟಮನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳ್ಬೋದು. ಇದರಲ್ಲಿ ನೀವು ಹಾರ್ಟ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಅದು ಏನು ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆಯಾ, ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆಯಾ, ಅದನ್ನು ಮೆನ್ಷನ್ ಮಾಡಬೇಕು. ಆಮೇಲೆ ಹಾರ್ಟ್ ಎಷ್ಟು ಚೇಂಬರ್ಡ್ ಇರುತ್ತೆ, 3 ಚೇಂಬರ್ಡ್ ಹಾರ್ಟ್ ಇದೆ. ಅದ್ರ ಜೊತೆಗೆ ಏನಿದೆ, ಸೈನಸ್ ವೀನೋಸಿಸ್ ಇದೆ, ಅದಾದ ನಂತರ ಕೋನಸ್ ಆರ್ಟಿಕಸ್ ಇದೆ. ಓಕೆ, ಸೊ ಈ ಎಲ್ಲ ಪಾಯಿಂಟ್ಸನ್ನು ಮೆನ್ಷನ್ ಮಾಡಿ ಹೇಗೆ ಬ್ಲಡ್ ಸೈನಸ್ ವಿನೋಸಸ್ಸಿಂದ ಎಂಟರ್ ಆಗಿಬಿಟ್ಟು ನೆಕ್ಸ್ಟ್ ಏನಾಗುತ್ತೆ, 2 ಆರಿಕಲ್ಸಿಗೆ ಹೋಗುತ್ತೆ. ಅದಾದ ನಂತರ ನೆಕ್ಸ್ಟು, ಸೊ ದೀಸ್ ಆರ್ ಆರಿಕಲ್ಸ್, ದಿಸ್ ಈಸ್ ವೆಂಟ್ರಿಕಲ್. ಇಲ್ಲಿಂದ ನೆಕ್ಸ್ಟು ಕೋನಸ್ ಮುಖಾಂತರ ಏನಾಗುತ್ತೆ, ಬ್ಲಡ್ಡು ಹೊರಗಡೆ ಹೋಗ್ತಾ ಇದೆ. ಸೊ ಹೀಗೆ ಒಳಗಡೆ ಬಂದು ಬ್ಲಡ್ಡು ಹೊರಗಡೆ ಹೋಗುತ್ತೆ. ಓಕೆ, ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಆ್ಯಂಡ್ ಇಲ್ಲಿ ಬ್ಲಡ್ಡು ಮಿಕ್ಸ್ ಆಗುತ್ತೆ. ಓಕೆ, ಡಿಆಕ್ಸಿಜನೇಟೆಡ್ ಮತ್ತು ಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಸೈನಸ್ ವಿನೋಸಿಸ್ಗೆ ಎಲ್ಲಿಂದ ಬರ್ತಾ ಇದೆ? ವೆನೆ ಕವಗಳಿಂದ ಇದಕ್ಕೆ ಡಿಆಕ್ಸಿಜನೇಟೆಡ್ ಬ್ಲಡ್ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿಂದ ಆರ್ಟ್ರಿಗಳ ಮುಖಾಂತರ ಏನಾಗುತ್ತೆ? ಆಕ್ಸಿಜನೇಟೆಡ್ ಬ್ಲಡ್ ನೆಕ್ಸ್ಟ್ ಪಾಸ್ ಆಗುತ್ತೆ. ನೆಕ್ಸ್ಟ್ 5 ಮಾರ್ಕ್ಸ್ನ ಕ್ವೆಶನ್ ನೋಡೋದಾದರೆ, ಸೊ 5 ಮಾರ್ಕ್ನಲ್ಲಿ ನಿಮಗೆ ಮಾರ್ಫೊಲಾಜಿಕಲ್ ಫೀಚರ್ಸ್ ಆಫ್ ಫ್ರಾಗ್ನ ಕೇಳ್ತಾರೆ ನಿಮಗೆ. ಓಕೆ, ಸೊ ಅಂದರೆ ಏನೇನೆಲ್ಲ ಮಾರ್ಫಾಲಜಿ ಇದೆ ಅದರದ್ದು ಅಂಥೇಳಿ. ಓಕೆ, ಸೊ ದಟ್ ಈಸ್ ಬಾಡಿ, ಹೆಡ್ ಮತ್ತು ಟ್ರಂಕ್ ಆಗಿ ಡಿವೈಡ್ ಆಗಿರುತ್ತೆ. ಅದಾದ ನಂತರ ಟಿಂಪ್ಯಾನಮ್ನ ನೀವು ಎಕ್ಸ್ಪ್ಲೇನ್ ಮಾಡಿ. ಅದಾದ ನಂತರ ಐಸಲ್ಲಿ ನಿಕ್ಟೇಟಿಂಗ್ ಮೆಂಬ್ರೇನ್ ಇರುತ್ತೆ. ಓಕೆ, ಆ್ಯಂಡ್ 4 ಲಿಮ್ಸ್ ಮತ್ತು ಹೈಂಡ್ ಲಿಮ್ಸಲ್ಲಿ, 4 ಲಿಮ್ಸಲ್ಲಿ ನಿಮಗೆ ದೇರ್ ಆರ್ 4 ಡಿಜಿಟ್ಸ್, ಹೈಂಡ್ ಲಿಮ್ಸಲ್ಲಿ 5 ಡಿಜಿಟ್ಸ್ ಇದೆ. ಆಮೇಲೆ 4 ಲಿಮ್ಸ್ ಮೇಲ್ಸಲ್ಲಿ ಕಾಪುಲೇಟರಿ ಪ್ಯಾಡ್ ಪ್ರೆಸೆಂಟ್ ಇರುತ್ತೆ. ಹಾಗೂ ಫೀಟ್ ಹೇಗಿದೆ? ವೆಬ್ಡ್ ಫೀಟ್ ಇದೆ. ಓಕೆ, ಸೊ ವೆಬ್ಡ್ ಫೀಟ್ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಬಾಡಿ ಹೇಗಿದೆ? ಸ್ಕಿನ್ ಫುಲ್ ಹೇಗಿರುತ್ತೆ? ಮಾಯ್ಸ್ಟ್ ಇರುತ್ತೆ. ಓಕೆ, ಬಿಕಾಸ್ ಅಲ್ಲಿ ಏನು ಪ್ರೆಸೆಂಟ್ ಇದೆ? ಮ್ಯೂಕಸ್ ಗ್ಲ್ಯಾಂಡ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಕ್ವಶನ್ ಏನು ಕೇಳ್ತಾರೆ ಅಂತಂದರೆ, ನೀಟ್ ಲೇಬಲ್ ಡೈಗ್ರಾಮ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಡೈಜೆಸ್ಟಿವ್ ಸಿಸ್ಟಮ್ ಕೇಳ್ಬೋದು, ಅಥವಾ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್. ಸೊ ದೀಸ್ ಆರ್ ಆಲ್ 5 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿದೆ. ಬರೀ ಇಂಪಾರ್ಟೆಂಟ್ ಡೈಗ್ರಾಮ್ಸ್ಗಳ ಮೇಲೇ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಫಾರ್ ಹೋಲ್ ಫಸ್ಟ್ PU ಎಕ್ಸಾಮ್ಗೆ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತೇಳಿ. ಫಾರ್ ಬೋತ್ ಮಿಡ್ ಟರ್ಮ್ ಆಗಿರ್ಬಹುದು ಅಥವಾ ಮೇನ್ ಎಕ್ಸಾಮ್ಗಾಗಿರ್ಬೋದು ನಾನು ಸೆಪ್ರೇಟಾಗಿ ಇಂಪಾರ್ಟೆಂಟ್ ಡೈಗ್ರಾಮ್ಸ್ಗಳ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮಾರ್ಫಾಲಜಿ, ಫ್ರಾಗ್ನ ಡೈಜೆಸ್ಟಿವ್ ಸಿಸ್ಟಮ್ ಮತ್ತು ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ 5 ಮಾರ್ಕ್ಸಿಗೆ ಕೇಳ್ತಾರೆ. ಬಿಟ್ಟರೆ ನರ್ವಸ್ ಸಿಸ್ಟಮ್ ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ 3 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು 2 ಮಾರ್ಕ್ಸಲ್ಲಿ ಈ ರೀತಿ ಕ್ವೆಶನ್ಸ್ಗಳು ಬರುತ್ತೆ. ಅಬೌಟ್ ರೆಸ್ಪಿರೇಷನನ್ನು ನೋಡ್ಕೊಂಡು ಹೋಗಿ. ಆ್ಯಂಡ್ ಎಸ್, ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇನ್ನು 1 ಮಾರ್ಕಲ್ಲಿ ನಿಮಗೆ ನಿಕ್ಟೇಟಿಂಗ್ ಮೆಂಬ್ರೇನಿನ ಫಂಕ್ಷನ್ ಏನು ಅಂತ ಕೇಳ್ಬೋದು. ಸೊ ನಿಕ್ಟೇಟಿಂಗ್ ಮೆಂಬ್ರೇನ್ ಏನು ಮಾಡುತ್ತೆ? ಕಣ್ಣಲ್ಲಿ, ಅದು ನೀರಲ್ಲಿರೋದ್ರಿಂದ ನೀರಲ್ಲಿ ಕಣ್ಣುಗಳು ವೆಟ್ ಆಗದೆ ಇರೋ ತರಹ ನೋಡ್ಕೊಳ್ಳುತ್ತೆ. ಓಕೆ, ಸೊ ಟಿಂಪ್ಯಾನಮ್ನ ಕೆಲಸ ಏನು? ಕೇಳಿಸ್ಕೊಳ್ಳೋದು. ಓಕೆ, ಸೊ ಈ ತರಹ ಎಲ್ಲ ಕ್ವಶನ್ಸ್ಗಳು ಬರುತ್ತೆ. ಐ ಥಿಂಕ್ ನಿಮಗೆ ಇದರಿಂದ ತುಂಬ ಹೆಲ್ಪ್ ಆಗಿರುತ್ತೆ ಅಂದ್ಕೊಳ್ತೀನಿ. ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಚಾಪ್ಟರ್ಸ್ಗಳ ಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್.